ನಿಮಗೆ ತಿರುಗೋ ಸ್ಪೀಡ್ ಜಾಸ್ತಿ ಇರುತ್ತೆ ನೋಡ್ಕೋಬಹುದು ಸ್ಪೀಡ್ ಎಷ್ಟಿರುತ್ತೆ ಅಂತ ನಿಮ್ಮ ಬೇರೆ ಮಿಷನ್ ಎಲ್ಲ ಸ್ಪೀಡ್ ಕಡಿಮೆ ಇರುತ್ತೆ ಬೆಲ್ಶೀಟ್ಲೆಲ್ಲ ಹಾಕೋಬಹುದು ದೊಡ್ಡ ದೊಡ್ಡ ಬೆಲ್ಶೀಟ್ಲೆಲ್ಲ ಕ್ಲೀನಾಗಿ ಹಾಕ್ಬೋದು ಕ್ಲೀನಾಗಿ ವಾಶ್ ಆಗುತ್ತೆ ಅಲ್ಲಿಂದ ವಾಶ್ ಮಾಡ್ತಾ ಜೀರೋಗೆ ಬಂದು ಆಟೋಮೆಟಿಕ್ ಆಫ್ ಆಗುತ್ತೆ ಎಲ್ಲಿಗೆ ಬೇಕಾದ್ರೂ ಎಳ್ಕೊಂಡು ಹೋಗ್ಬೋದು ಕೆಳಗಡೆ ಎಲ್ಲ ವೀಲ್ ಇರುತ್ತೆ ಅದೇ ನೀರಲ್ಲಿ ಮತ್ತೆ ಮ್ಯಾಟ್ಗಳು ಹಾಕೋಬಹುದು ನಿಮ್ಗೆ ನೀರು ವೇಸ್ಟ್ ಆಗಲ್ಲ ಪೌಡರ್ ವೇಸ್ಟ್ ಆಗಲ್ಲ ಶೂ ಹಾಕೋಬಹುದು ಆಫ್ ಆಗೋ ಟೈಮಲ್ಲಿ ಈ ತರ ಸೌಂಡ್ ಬರುತ್ತೆ ಕೆಳಗಡೆ ಬಿಟ್ರೆ ಕ್ಲೀನ್ ಆಗಿ ಹೊರಟೋಗುತ್ತೆ ವೇಸ್ಟ್ ನೀರಲ್ಲ ಹಳ್ಳಿಯಿಂದ ಸಿಟಿ ವರೆಗೂ ಫುಲ್ ಫೇಮಸ್ ಆಗಿರೋ ವಾಷಿಂಗ್ ಮಷೀನ್ ಅಂದ್ರೆ ಅದು ಲಕ್ಷ್ಮಿ ವಾಷಿಂಗ್ ಮಷೀನ್ ಲಕ್ಷ್ಮಿ ಎಂಟರ್ಪ್ರೈಸಸ್ ಅವರ ಲಕ್ಷ್ಮಿ ವಾಷಿಂಗ್ ಮಷೀನ್ ನೀವು ಆಲ್ರೆಡಿ ನೋಡಿದ್ದೀರಾ ನಿಮ್ಮ ಚಾನೆಲ್ ಅಲ್ಲಿ ತುಂಬಾ ಜನ ತಗೊಂಡಿದ್ದಾರೆ ಮೊದಲೆಲ್ಲ 8 ಕೆಜಿ ಮಾತ್ರ ಇತ್ತು ಅದು ಒಂದೇ ಕಲರ್ ಬ್ಲೂ ಕಲರ್ ಈಗ 9 ಕೆಜಿ ಇಂಟ್ರೊಡ್ಯೂಸ್ ಮಾಡಿದೀವಿ ಪ್ಲಸ್ ಬಜರ್ ಇರುತ್ತೆ ಅದಕ್ಕಿಂತ ಇದು ಕಲರ್ ಅಲ್ಲೇ ಬರುತ್ತೆ ಬೇರೆ ಬೇರೆ ಕಲರ್ ಅಲ್ಲಿ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಮ ಡೆಮೋದಲ್ಲಿ ತೋರಿಸ್ಕೊಡ್ತೀನಿ ಈ ಪೌಡರ್ನ ನಿಮ್ಮ ಬಟ್ಟೆಯಲ್ಲಿ ಎಷ್ಟು ಕೊಳೆ ಇರುತ್ತೆ ಅದು ನಿಮಗೆ ಬಿಟ್ಟಿದೆ ಎಷ್ಟು ಹಾಕಬೇಕು ಇಷ್ಟು ಹಾಕಬೇಕು ಇದರಲ್ಲಿ ಲಿಮಿಟ್ ಏನಿರಲ್ಲ ನೀವು ಎಷ್ಟು ಬೇಕಾದ್ರೂ ಹಾಕೋಬಹುದು ಜಾಸ್ತಿ ಹಾಕಿದ್ರೆ ಇದರಲ್ಲೇ ಇರುತ್ತೆ ನೆಕ್ಸ್ಟ್ ವಾಶ್ ಮಾಡಾದ್ಮೇಲೆ ನೀವು ಬಟ್ಟೆ ಬಿತ್ಕೊಂಡು ಬೇರೆ ಬಟ್ಟೆಗಳು ಬೇಕಾದ್ರೆ ಹಾಕೋಬಹುದು ಪೌಡರ್ ಜಾಸ್ತಿ ಹಾಕಿದೀವಿ ಅಂದರೆ ಇಲ್ಲ ಎಷ್ಟು ಬೇಕಾದ್ರೂ ಅಲ್ಲಿ ನಿಮ್ಮ ಹಾಕೋಬಹುದು ಅಳತೆ ತಗ್ಗಂಟೆ ಯಾವ ಥರ ಯೂಸ್ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇದು ಸ್ಟೈಲ್ನೆಸ್ ಸ್ಟೀಲ್ ಬಾಡಿ ನಿಮ್ಗೆ ಇದು ಹೆವಿ ಗೇಜ್ ಇರುತ್ತೆ ಇದರಲ್ಲಿ ಎರಡು ಬಟನ್ ಇರುತ್ತೆ ಒಂದು ಒನ್ ವೇ ಟೂ ವೇ ನಾನು ಆಮೇಲೆ ತೋರಿಸ್ಕೊಡ್ತೀನಿ ಇದು ನಿಮ್ಗೆ ಹೆವಿ ಗೇಜ್ ಎಲ್ಲಿಗೆ ಬೇಕಾದ್ರೂ ಎಳ್ಕೊಂಡು ಹೋಗ್ಬೋದು ಕೆಳಗಡೆ ಎಲ್ಲ ವೀಲ್ ಇರುತ್ತೆ ಫುಲ್ ಗಟ್ಟಿ ಮುಟ್ಟಿಯಾಗಿರುತ್ತೆ ಇದು ನಿಮ್ಗೆ ಲೈಫ್ ಚೆನ್ನಾಗಿ ಬಾಳ್ಕೆ ಬರುತ್ತೆ ಎಲ್ಲ ಕಲರ್ ಕಲರ್ ಎಲ್ಲ ಕೇಳ್ತಾ ಇದಾರಲ್ಲ ಲೇಡೀಸ್ ಎಲ್ಲ ಅದಕ್ಕೋಸ್ಕರ ಅಷ್ಟೇ ಇದು ಟೈಮರ್ ಜೀರೋದಲ್ಲಿರುತ್ತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ 5 10 15 ನೀವು ಟರ್ನ್ ಮಾಡಾದ್ಮೇಲೆ ಅಲ್ಲಿಂದ ವಾಶ್ ಮಾಡಿ ಆಟೋಮೆಟಿಕ್ ಜೀರೋಗೆ ಬಂದು ಆಫ್ ಆಗುತ್ತೆ ನೀವು ಇದು ಸೈಡೇ ತಿರುಗಿಸ್ಬೇಕು ಗ್ಯಾಸಿಗೆ ತರಿಸಿ 15 ನಿಮಿಷ ತಂದಿಟ್ರೆ ಅಲ್ಲಿಂದ ವಾಶ್ ಮಾಡ್ತಾ ಜೀರೋಗೆ ಬಂದು ಆಟೋಮೆಟಿಕ್ ಆಫ್ ಆಗುತ್ತೆ ಕರೆಂಟ್ ಹೋದರೂ ಅಷ್ಟೇ ನಾವೇನು ಮಾಡೋಂಗಿರಲ್ಲ ಆಟೋಮೆಟಿಕ್ ಜೀರೋಗೆ ಬಂದು ಆಫ್ ಆಗುತ್ತೆ ನೋಡಿ ಒಂದೊಂದೇ ಬಟ್ಟೆ ಹಾಕ್ತಾ ಇರಬೇಕು ನೀವು ಅದ್ರ ಪಾಡಿಗೆ ತೊಗೊಳ್ತಾ ಇರುತ್ತೆ ಅದ್ರ ಪಾಡಿಗೆ ತಿರುಗ್ತಾ ಇರುತ್ತೆ ಏನು ಬೇಕಿಲ್ಲ ತಿರುಗ್ತಾ ಇರಬೇಕಾದ ಹಾಕಿದ್ರೆ ಅದಷ್ಟು ಕದೇ ತೊಗೊಳ್ತಾ ಇರುತ್ತೆ ನೋಡಿ ಒಂದು 10 ಬಟ್ಟೆ ಹಾಕ್ಬೋದು ಒಂದು ಟೈಮ್ಗೆ ಐ ಶರ್ಟು ಐ ಪ್ಯಾಂಟು 9 ಕೆ ಜಿ ಎಲ್ಲ ಅಷ್ಟೇ ಅದು ಫೈಬರ್ ಬರುತ್ತೆ ಇದು ಸ್ಟೈಲ್ನೆಸ್ ಸ್ಟೀಲ್ ಬರುತ್ತೆ ಇದರಲ್ಲೆಲ್ಲ ಕ್ಲೀನಾಗಿ ವಾಶ್ ಆಗುತ್ತೆ ಕಲರ್ ಪಟ್ಟಿ ಕತ್ತಿನ ಪಟ್ಟಿ ಎಲ್ಲ ಕ್ಲೀನಾಗಿ ನೋಡಿ ಇದೆಲ್ಲ ಗಲೀಜಿರುತ್ತೆ ನೋಡ್ಬೋದು ನೀವು ಎಲ್ಲ ಕ್ಲೀನಾಗಿ ವಾಶ್ ಆಗುತ್ತೆ ವಾಶ್ ಆದಮೇಲೆ ಬೆಲ್ಶೀಟ್ಲೆಲ್ಲ ಹಾಕೋಬೋದು ದೊಡ್ಡ ದೊಡ್ಡ ಬೆಲ್ಶೀಟ್ಲೆಲ್ಲ ಕ್ಲೀನಾಗಿ ಹಾಕ್ಬೋದು ಕ್ಲೀನಾಗಿ ವಾಶ್ ಆಗುತ್ತೆ ನೋಡಿ ಹಾಕೋಬೋದು ಒಂದು ಅಥವಾ ಚಿಕ್ಕದು ಇನ್ನೊಂದು ಸೇರಿಸಿ ಬೇಕಾದ್ರೆ ಹಾಕೋಬೋದು ಸ್ಟೀಲ್ ಮಿಷಿನ್ ಒಳಗೆಲ್ಲ ಹಾಕ್ತವೆ ಇದರಲ್ಲಿ ನಿಮಗೆಲ್ಲ ಕಾಪರ್ ಮೋಟ್ರ್ ಇರುತ್ತೆ ಹೆವಿ ಮೋಟ್ರ್ ಹಾಕಿರ್ತಾರೆ ನೋಡಿ ಅದಷ್ಟು ಕದೇ ತೊಗೊಬಿಡುತ್ತೆ ಆಟೋಮೆಟಿಕ್ಕಾಗಿ ತಿರುಗೋ ಸ್ಪೀಡ್ ಜಾಸ್ತಿ ಇರುತ್ತೆ ನೋಡ್ಕೋಬೋದು ಸ್ಪೀಡ್ ಎಷ್ಟಿರುತ್ತೆ ಅಂತ ನೀವು ಬೇರೆ ಮಿಷಿನ್ ಎಲ್ಲ ಸ್ಪೀಡ್ ಕಡಿಮೆ ಇರುತ್ತೆ ಆರ್ ಪಿ ಎಮ್ ಸ್ಪೀಡು ಆರ್ ಪಿ ಎಮ್ ಸ್ಪೀಡ್ ಜಾಸ್ತಿ ಇದ್ದಾಗ ನಿಮಗೆ ವಾಷಿಂಗ್ ಕ್ವಾಲಿಟಿ ಕ್ಲೀನಾಗಿ ಬರುತ್ತೆ ನೋಡಿ ಆಲ್ರೆಡಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಬೇಕಾದ್ರೆ ಬರೀ ಬಟ್ಟೆ ಮಾತ್ರ ಅಲ್ಲ ಬಟ್ಟೆ ಒಗೆದಾದ್ಮೇಲೆ ನೀರು ಇರುತ್ತಲ್ಲ ಇದರಲ್ಲಿ ಹಂಗೆ ಪೌಡ್ರ್ ಇರುತ್ತೆ ಸ್ವಲ್ಪ ಅದೇ ನೀರಲ್ಲಿ ಮತ್ತೆ ಮ್ಯಾಟ್ಗಳು ಹಾಕೋಬೋದು ನಿಮ್ಗೆ ನೀರು ವೇಸ್ಟ್ ಆಗಲ್ಲ ಪೌಡ್ರು ವೇಸ್ಟ್ ಆಗಲ್ಲ ಒಂದು 5 ನಿಮಿಷ ಟೈಮಿಂಗ್ಸ್ ಇಟ್ಕೊಬಿಟ್ಟು ಜಸ್ಟ್ ನೋಡಿ ಮ್ಯಾಟ್ಗಳೆಲ್ಲ ಗಲೀಜಾಗಿರುತ್ತೆ ಸುಮ್ಮನೆ ಅದನ್ನ ಹಾಕ್ಕೊಂಡ್ರೆ ಕ್ಲೀನಾಗಿ ಅದಷ್ಟು ಕದೇ ವಾಶ್ ಆಗುತ್ತೆ ಶೂ ಹಾಕೋಬೋದು ಶೂಸ್ ಎಲ್ಲ ಹಾಕೋಬೋದು ವಾಶ್ ಆಗುತ್ತೆ ಸೂಪರಾಗಿ ವಾಶ್ ಆಗುತ್ತೆ ಆಗಲ್ಲ ಇದರಲ್ಲೆಲ್ಲ ಅದರಲ್ಲೆಲ್ಲ ಹಾಕೋಕ್ಕಾಗಲ್ಲ ನಿಮಗೆಲ್ಲ ಮಿಷನ್ ಹಾಳಾಗ್ಬಿಡ್ತವೆ A few minutes later. ನೋಡಿ ಆಫ್ ಆಗೋ ಟೈಮ್ ಹತ್ರಕ್ಕೆ ಬಂದಿದೆ ಅದಷ್ಟು ಕದೇ ಆಫ್ ಆಗುತ್ತೆ ಆಫ್ ಆಗೋ ಟೈಮಲ್ಲಿ ಈ ಥರ ಸೌಂಡ್ ಬರುತ್ತೆ ನೋಡಿ ಈಗ ಟೈಮರ್ ಆಫ್ ಆಗಿದೆ ಆಫ್ ಆದಮೇಲೆ ಈ ಪೈಪ್ ಇರೋ ನೀರನ್ನ ಹೆಂಗೆ ಯಾಕಂದ್ರೆ ಖಾಲಿ ಮಾಡೋದು ಅಂತ ಜಸ್ಟ್ ಏನಿಲ್ಲ ನೋಡಿ ಈ ಥರ ಇಲ್ಲಿ ಕೊಳೆ ನೀರು ಪೈಪ್ ತಗಲಾಕಿರ್ತೀವಿ ಇದ್ದಕ್ಕೆ ಜಸ್ಟ್ ಕೆಳಗಡೆ ಬಿಟ್ಟರೆ ಕ್ಲೀನಾಗಿ ಹೊರಟೋಗುತ್ತೆ ವೇಸ್ಟ್ ನೀರೆಲ್ಲ ನೋಡಿ ಇದು 6 ಕೆ ಜಿ ಬರುತ್ತೆ 3500 ರೂಪಾಯಿ ಇದರಲ್ಲಿ 8 ಕೆ ಜಿ ಬರುತ್ತೆ ಇದರಲ್ಲಿ 3 ವೆರೈಟಿ ಬರುತ್ತೆ ಅಂದರೆ 3 ಕಲರ್ ಬರುತ್ತೆ ಪಿಂಕ್ ಬರುತ್ತೆ ಬ್ಲೂ ಬರುತ್ತೆ ಪರ್ಪಲ್ ಬರುತ್ತೆ ಇದು 4000 ರೂಪಾಯಿ ಇದರಲ್ಲಿ 2 ಕಲರ್ ಬರುತ್ತೆ ಆರೆಂಜು ಪ್ಲಸ್ ಗ್ರೀನು 4500 ರೂಪಾಯಿ ಸೈಜ್ ಎಲ್ಲ ಒಂದೇ ಇರುತ್ತೆ ಮೋಟ್ರ್ಗಳು ಚೇಂಜ್ ಇರುತ್ತೆ ಒಳಗಡೆ ಕೆಪಾಸಿಟಿ ಚೇಂಜ್ ಇರುತ್ತೆ ಬೆಂಗಳೂರು ಸಿಟಿಯಲ್ಲಾದರೆ 500 ರೂಪಾಯಿ ಅಡ್ವಾನ್ಸ್ ಹಾಕ್ರೆ ಕಳಿಸ್ಕೊಡ್ತೀವಿ ಔಟ್ ಆಫ್ ಬೆಂಗಳೂರೆಲ್ಲ ಫುಲ್ ಪೇಮೆಂಟ್ ಹಾಕ್ರೆ ಕಳಿಸ್ಕೊಡ್ತೀವಿ 4300 ರೂಪಾಯಿ ಆಗುತ್ತೆ ಡಿಲಿವರಿ ಎಲ್ಲ ಸೇರಿ ಪಾರ್ಸಲ್ ಹಾಕೋವೆಲ್ಲ ಬೆಂಗಳೂರಲ್ಲಾದರೆ ಡಿಪೆಂಡ್ ಅಪಾನ್ ಲೊಕೇಶನ್ ಮೇಲೆ ಲೊಕೇಶನ್ ಕಳಿಸ್ರೆ ನಾವು ಹೇಳ್ತೀವಿ ಡಿಲಿವರಿ ಚಾರ್ಜ್ ಎಷ್ಟಾಗುತ್ತೆ ಅಂತ 500 ರೂಪಾಯಿ ಅಡ್ವಾನ್ಸ್ ಹಾಕ್ರೆ ಕಳಿಸ್ಕೊಡ್ತೀವಿ ಬೆಂಗಳೂರಿಗೆಲ್ಲ ಸೇಮ್ ಡೇ ಡಿಲಿವರಿ ಆಗೋಗ್ತವೆ ಕ್ಯಾಶ್ ಆನ್ ಡಿಲಿವರಿ ಇರುತ್ತೆ 500 ರೂಪಾಯಿ ಅಡ್ವಾನ್ಸ್ ಹಾಕ್ರೆ ಕಳಿಸ್ಕೊಡ್ತೀವಿ ಇದೆಲ್ಲ ಬ್ಯಾಚುಲರ್ಸ್ ಯೂಸ್ ಆಗುತ್ತೆ ಫ್ಯಾಮಿಲಿ ಪರ್ಸನ್ಗೆ ಯೂಸ್ ಆಗುತ್ತೆ ಹಳ್ಳಿಲ್ ಕಡೆ ರೈತರಿಗೆಲ್ಲ ತುಂಬ ಯೂಸ್ ಆಗುತ್ತೆ ನಮಗೆಲ್ಲ ತುಂಬ ಕಾಲ್ ಬರೋದೇ ಹಳ್ಳಿಲ್ ಕಡೆಯಿಂದ ಅವರೇ ತುಂಬ ಖುಷಿಯಾಗಿ ಹೇಳ್ತಾರೆ ಈಗ ನೋಡಿ ಒಬ್ಬರು ಒಂದು ಮಿಷನ್ ತೊಗೊಂಡ್ರು ಅಂದರೆ ಅವ್ರವ್ರಲ್ಲಿ ಕಡಿಮೆ ಅಂದರೆ 10 ಮಿಷನ್ ತೊಗೊತಾರೆ ರೈತರೆಲ್ಲ ಹೊಲದಲ್ಲೆಲ್ಲ ವ್ಯವಸಾಯ ಮಾಡಿ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಒಗೆಯೋಷ್ಟು ಟೈಮ್ ಇರಲ್ಲ ತುಂಬ ಗಲೀಜಾಗಿರುತ್ತೆ ಅವ್ರ ಬಟ್ಟೆ ಎಲ್ಲ ಇದರಲ್ಲೆಲ್ಲ ಹಾಕಿದ್ರೆ ನಿಮ್ಗೆ 10-15 ನಿಮಿಷಕ್ಕೆ ಅವ್ರಿಗೆ ತುಂಬ ಖುಷಿ ಪಡ್ತಾರೆ ಇದೆಲ್ಲ ನಿಮ್ಗೆ 4-5 ವರ್ಷ ಮಿಷನ್ ಲೈಫ್ ಬರುತ್ತೆ ನೀರು ತುಂಬ ಹಾಕಬೇಕು ಬಟ್ಟೆಗಳು ಕಡಿಮೆ ಹಾಕೊಂಡು ಬಳಸ್ಕೋಬೇಕಷ್ಟೇ ಓವರ್ಲೋಡ್ ಆಗಬಾರ್ದು ಇದು ನೋಡಿ ಈ ಥರ ಫ್ರೀಯಾಗಿ ರೊಟೇಟ್ ಆಗಬೇಕು ಅಷ್ಟೇ ಸ್ಟಕ್ ಆಗಬಾರ್ದು ತಿರುಗೋದ್ರೆ ಸ್ಟಕ್ ಆಗಬಾರ್ದು ಅಷ್ಟೇ ಓವರ್ಲೋಡ್ ಆಗಿ ಬಳಸಿದ್ರೆ 4-5 ವರ್ಷ ಮಿಷನ್ ನಿಮ್ಗೆ ಲೈಫ್ ಬರುತ್ತೆ
ನಿಮಗೆ ಒಂದು 4-5 ವರ್ಷದಿಂದ ಕೊಡ್ತಾ ಇದ್ದೀವಿ. ಇವತ್ತಲವರೆಗೂ ನಮ್ಗೆ ಯಾವ ಕಂಪ್ಲೇಂಟೇ ಬರಲ್ಲ. 1,000 ಮಿಷನ್ಗೆ 5 ಮಿಷನ್ ಪ್ರಾಬ್ಲಮ್ ಬರ್ತವೆ. 1,000 ಮಿಷನ್ಗೆ 5 ಮಿಷನ್ ಅದು ಅವ್ರ ಮನೆಯಲ್ಲಿ ಏನೋ ಕರೆಂಟ್ ಪ್ರಾಬ್ಲಮ್ ಆಗಿ ಇಲ್ಲ ವೈರಿಂಗ್ ಏನೋ ಪ್ರಾಬ್ಲಮ್ ಆಗಿ ಈ ಥರ ಪ್ರಾಬ್ಲಮ್ ಆಗಿ ಹೇಳ್ತಾರೆ ಅಷ್ಟೇ. 1 ವರ್ಷ ಮೋಟ್ರ್ ಗ್ಯಾರಂಟಿ ಇರುತ್ತೆ. ಇನ್ ಕೇಸ್ ಅವ್ರಿಗೆ ಹೊಸ ವಾರಂಟಿ ಮುಗಿದಿದೆ ಸರ್, ಹೊಸ ಮೋಟ್ರ್ ಕಳಿಸ್ಕೊಡಿ ಅಂದರೆ ಹೊಸ ಮೋಟ್ರ್ ನಾವು ಕೊರಿಯರ್ ಮಾಡ್ತೀವಿ ಅವ್ರ ಅಡ್ರೆಸ್ಗೆ. ನೋಡಿ ಎಲ್ಲ ಫುಲ್ ಅವ್ರ ಬುಕ್ ಮಾಡಾದ್ಮೇಲೆ ಇದ್ರೊಳಗಡೆ ಎಲ್ಲ ವಾರಂಟಿ ಕಾರ್ಡು, ಬಿಲ್ಲು, ವಿಸಿಟಿಂಗ್ ಕಾರ್ಡ್ ಎಲ್ಲ ಇರುತ್ತೆ. ಎಲ್ಲ ಆದಮೇಲೆ ಟೋಟಲ್ ಈ ಥರ ಪ್ಯಾಕ್ ಮಾಡಿ ಸೇಫಾಗಿ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀವಿ. ಇದ್ರ ಮೇಲೆಲ್ಲ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಬಿಲ್ಲಲ್ಲಿ ಇರುತ್ತೆ, ವಾರಂಟಿ ಕಾರ್ಡಲ್ಲಿ ಇರುತ್ತೆ, ವಿಸಿಟಿಂಗ್ ಕಾರ್ಡಲ್ಲಿ ಇರುತ್ತೆ. ಕ್ಲೀನಾಗಿ ಅವ್ರಿಗೆ ಏನೇನೋ ಡೌಟ್ ಇದ್ರೆ ನಮ್ಗೆ ಕಾಲ್ ಮಾಡ್ಕೋಬೋದು. ಇದು ಮಿಷನೇ ರೆಡಿ ಇರೋದ್ರಿಂದ ಜಸ್ಟ್ ಅವ್ರು ಪ್ಲಗ್ ಇನ್ ಮಾಡಬೇಕು. ತೊಗೊಂಡಾದ್ಮೇಲೆ ಪ್ಲಗ್ ಇನ್ ಮಾಡಿ ಅದು ಜಸ್ಟ್ ಟೈಮರ್ ತಿರುಗಿಸಿದ್ರೆ ನಾವು ಕಳಿಸ್ಕೋ, ಕ್ಲೀನಾಗಿ ಬಳಸ್ಕೋಬೋದು. ಎಲ್ಲ ಗ್ಯಾರಂಟಿನೇ ಇರುತ್ತೆ. 1 ವರ್ಷ ಮೋಟ್ರ್ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಕಾರ್ಡೇ ಇರುತ್ತೆ, GST ಬಿಲ್ ಇರುತ್ತೆ, ವಿಸಿಟಿಂಗ್ ಕಾರ್ಡ್ ಇರುತ್ತೆ ನಮ್ಮದು.